ವಿಶೇಷ ಸಾಫ್ಟ್ ಆಗಿ ಸ್ಪಾಂಜಿ ಆಗಿರುವಂತಹ ದೋಸೆ ರೆಸಿಪಿ. ಆದ್ರೆ ಇವತ್ತಿನ ದೋಸೆ ಇದೆ ಅಲ್ಲ, ನಾವು ಮಾಮೂಲಿ ಮಾಡುವ ದೋಸೆಗಿಂತ ಭಿನ್ನವಾದ ಶೇಂಗಾ ದೋಸೆ. ಶೇಂಗಾಕ್ಕೆ ಕಡಲೆ ಬೀಜ, ನೆಲಗಡಲೆ ಅಂತ ಕರೀತೇವೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಕಡಲೆ ಬೀಜವನ್ನು ಬಡವರ ಬಾದಾಮಿ ಅಂತ ಕರೀತಾರೆ. ಒಂದು ಹಿಡಿ ಕಡಲೆ ಬೀಜ ತಿಂದ್ರೆ ಅನೇಕ ರೋಗಗಳನ್ನು ದೂರವಿಟ್ಟಂತೆ ಅಂತ ಹೇಳ್ಬೋದು. ಈ ದೋಸೆಗೆ ಕೇವಲ 3 ಪದಾರ್ಥವನ್ನು ಬಳಸಿ ಮಾಡಿದ್ದೇನೆ. ಇದಕ್ಕೆ ಉದ್ದಿನ ಬೇಳೆ ಆಗಲಿ, ಮೊಸರು, ಈನು, ಮೆಂತೆ ಯಾವುದರ ಅವಶ್ಯಕತೆ ಇಲ್ಲ. ತುಂಬ ಟೇಸ್ಟಿ ಹಾಗೂ ಸೂಪರ್ ಸಾಫ್ಟ್ ಆಗಿರುವಂತಹ ಈ ದೋಸೆಯನ್ನು ಚಿಲ್ಲಿ ಗಾರ್ಲಿಕ್ ಚಟ್ನಿ ಜೊತೆಗೆ ಸವಿದ್ರಂತೂ ಅದ್ಭುತ ರುಚಿ ಕೊಡ್ತದೆ. ಹಾಗಾದರೆ ತಯಾರಿಸುವ ವಿಧಾನ ನೋಡೋಣ. ನಮಸ್ತೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ತಯಾರಿಸುವ ವಿಧಾನ ನೋಡೋಣ. ಇಲ್ಲಿ ಒಂದು ಪಾತ್ರೆಯಲ್ಲಿ ಈ ಅಳತೆಯ ಕಪ್ಪಲ್ಲಿ 2 ಕಪ್ಪಷ್ಟು ದೋಸೆ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ನೀವು ರೇಷನ್ ರೈಸ್, ಇಡ್ಲಿ ರೈಸ್, ಯಾವುದೇ ವೈಟ್ ರೈಸ್ ಅನ್ನು ಇದಕ್ಕೆ ಬಳಸಬಹುದು. ಇದರಲ್ಲಿ ಅದೇ ಅಳತೆಯ ಕಪ್ಪಲ್ಲಿ 1/2 ಕಪ್ಪಷ್ಟು ದಪ್ಪ ಅವಲಕ್ಕಿಯನ್ನು ಸಹ ಸೇರಿಸಿದ್ದೇನೆ. ನೀವು ತೆಳು ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿ ತೆಗೆದುಕೊಳ್ಳುವುದಾದ್ರೆ ಒಂದು ಸಾಧಾರಣ 1/4 ಕಪ್ಪಷ್ಟು ಸೇರಿಸಬೇಕಾಗ್ತದೆ. 1 ಕಪ್ಪಷ್ಟು ಕಡಲೆ ಬೀಜವನ್ನು ಸಹ ಇದರಲ್ಲಿ ಸೇರಿಸುವ. ಚೆನ್ನಾಗಿ ನೀರು ಹಾಕಿ 3-4 ಸಲ ತೊಳೆದು ಇದನ್ನು ಒಂದು 5 ಗಂಟೆಗಳ ಕಾಲ ನೆನೆಸಲಿಕ್ಕೆ ಇಡಬೇಕು. ಇಲ್ಲಿ ನಾನು ತೆಗೆದುಕೊಂಡ ಇಂಗ್ರೀಡಿಯೆಂಟ್ಸ್ ಅನ್ನು ನೆನೆಸಲಿಕ್ಕೆ ಇಟ್ಟಿದ್ದೇನೆ. ದೋಸೆಗೆ ಈ ತರದಲ್ಲಿ ಅವಲಕ್ಕಿಯನ್ನು ನಾವು ಅಕ್ಕಿ ಜೊತೆಗೆ ಮೊದಲೇ ನೆನೆಸಿದ್ರೆ ದೋಸೆ ತುಂಬ ಸಾಫ್ಟ್ ಆಗಿ ಹಾಗೂ ಇದರ ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಇಲ್ಲಿ ನೋಡಿ, ತೆಗೆದುಕೊಂಡ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ನೆನೆದಿದೆ. ನೆನೆದಿರುವಂಥ ಈ ಇಂಗ್ರೀಡಿಯೆಂಟ್ಸಿನ ನೀರನ್ನು ಬಸಿದು ತೆಗೆಯುವ. ಮಿಕ್ಸಿ ಜಾರಲ್ಲಿ ಸೇರಿಸುವ. ಒಂದ್ಸಲ ಸೇರಿಸಿ ಆದ ನಂತರ ಗ್ರೈಂಡ್ ಆಗಲಿಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಿ ಸ್ಮೂತ್ ಆಗಿ ನಾವು ಇದನ್ನು ಗ್ರೈಂಡ್ ಮಾಡಬೇಕು. ಹಿಟ್ಟಿಲಿ ರುಬ್ಬಿದ್ದು ಆಗಿದೆ, ಒಂದು ಪಾತ್ರೆಯಲ್ಲಿ ಇದನ್ನು ಸೇರಿಸಬೇಕು. ಇದನ್ನಿಲ್ಲಿ ಮುಚ್ಚಿ ಕುದುಗಲಿಡಬೇಕು. ಇದನ್ನಿಲ್ಲಿ ಒಂದು 8-10 ಗಂಟೆಗಳ ಕಾಲ ಅಥವಾ ಓವರ್ ನೈಟ್ ನಾವು ಫರ್ಮೆಂಟ್ ಮಾಡಬೇಕಾಗ್ತದೆ. ನೋಡಿ, ಇಲ್ಲಿ ನೆಕ್ಸ್ಟ್ ಡೇ ಫರ್ಮೆಂಟ್ ಆದ ಹಿಟ್ಟಿನ ಪಾತ್ರೆ ಮುಚ್ಚಳ ತೆಗೆದಿದ್ದೇನೆ. ಬೇಸಿಗೆ ಕಾಲವಾಗಿರುವುದರಿಂದ ಹಿಟ್ಟಿಗೆ ಚೆನ್ನಾಗಿ ಹುಳಿ ಬಂದಿರುತ್ತದೆ. ಒಂದ್ಸಲ ಇದನ್ನು ಮಿಕ್ಸ್ ಮಾಡುವ. ರುಚಿಗೆ ಉಪ್ಪನ್ನು ಸಹ ಸೇರಿಸುವ. ಉಪ್ಪು ಸೇರಿಸಿ ಪುನಃ ಮಿಕ್ಸ್ ಮಾಡಬೇಕು. ದೋಸೆಯ ಹಿಟ್ಟು ರೆಡಿಯಾಗಿದೆ. ಈಗ ಒಂದೊಂದಾಗಿ ದೋಸೆಯನ್ನು ಕಾಯಿಸುವ. ಇಲ್ಲಿ ದೋಸೆ ಕಾವಲಿಯನ್ನು ಗ್ಯಾಸಲ್ಲಿ ಇಟ್ಟಿದ್ದೇನೆ. ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಈ ತರದಲ್ಲಿ ಒರೆಸಿಟ್ಕೊಳ್ಬೇಕು. ತಯಾರಿಸಿಟ್ಟ ದೋಸೆ ಹಿಟ್ಟನ್ನು ಇದರಲ್ಲಿ ಒಯ್ಯುವ. ನೋಡಿ, ಹಿಟ್ಟು ಚೆನ್ನಾಗಿ ಹುದುಗಿರುವುದರಿಂದ ಈ ತರದಲ್ಲಿ 16 ರಂಧ್ರಗಳು ಬಿದ್ದಿವೆ. ಈಗ ಸ್ವಲ್ಪ ಎಣ್ಣೆಯನ್ನು ದೋಸೆಯ ಮೇಲೆ ಹಾಗೂ ಅಂಚಲ್ಲಿ ಒಯ್ಯುವ. ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ 1 ನಿಮಿಷ ಕಾಯಿಸಬೇಕು. ಈಗ ನೋಡಿ, ಒಂದು ಬದಿ ದೋಸೆದು ಕಾದಿದೆ. ಇದನ್ನಿಲ್ಲಿ ತಿರುವಿ ಹಾಕಿ ಇನ್ನೊಂದು ಬದಿ ಸಹ ಇದೇ ರೀತಿಯಲ್ಲಿ ಕೆಂಪಗೆ ಕಾಯಿಸಬೇಕು. ಈ ಥರ 2 ಬದಿಯನ್ನು ಸಹ ನಾವು ಕಾಯಿಸಬೇಕಾಗ್ತದೆ. ಬೇಕಾದರೆ ಪುನಃ 1-2 ಡ್ರಾಪ್ ಎಣ್ಣೆಯನ್ನು ಹಾಕ್ಬೋದು. ತಿರುವಿ ಹಾಕಿ ಕಾಯಿಸುವಾಗ ಫ್ಲೇಮನ್ನು ನಾವು ಲೋ ಮಾಡಬೇಕು. ಲೋ ಫ್ಲೇಮಲ್ಲಿ ಚೆನ್ನಾಗಿ ಕೆಂಪಗೆ ಕಾಯಿಸಬೇಕು. ಈಗ ನೋಡಿ, 2 ಬದಿ ಸಹ ಚೆನ್ನಾಗಿ ಕಾದ ಮೇಲೆ ಕಾವಲಿಯಿಂದ ತೆಗೆಯುವ. ನೋಡಿ, ಎಷ್ಟು ಚೆನ್ನಾಗಿ ಕೆಂಪಗೆ ಸಾಫ್ಟ್ ಆಗಿ ಬಂದಿದೆ ಅಂತ. ಈಗ ಉಳಿದ ದೋಸೆಗಳನ್ನು ಸಹ ಇದೇ ರೀತಿಯಲ್ಲಿ ಕಾಯಿಸುವ. ಹಿಟ್ಟು ತುಂಬ ತೆಳ್ಳಗೆ ಸ್ಪ್ರೆಡ್ ಮಾಡಬೇಕಾಗಿಲ್ಲ. ಈ ಥರದಲ್ಲಿ ಒಂದ್ಸಲ ಸ್ಪ್ರೆಡ್ ಮಾಡಿದರೆ ಸಾಕು. ಇರುವಷ್ಟೇ ಸಾಫ್ಟ್ ಆಗಿರ್ತದೆ. ಇದರ ಟೇಸ್ಟ್ ಇದೆಯಲ್ಲ, ಸ್ವಲ್ಪ ಮಂದವಾಗಿರ್ತದೆ. ಆದ್ದರಿಂದ ಇದನ್ನು ಸ್ಪೈಸಿ ಆದ ಚಟ್ನಿ ಅಥವಾ ಸಾಂಬಾರ್ ಜೊತೆಗೆ ಸರ್ವ್ ಮಾಡಬಹುದು. ನಾನು ಇದನ್ನಿಲ್ಲಿ ಚಿಲ್ಲಿ ಗಾರ್ಲಿಕ್ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ, ಟಿಫಿನ್ ಬಾಕ್ಸ್ಗೆ ಕಟ್ಟಿಕೊಡ್ಲಿಕ್ಕೆ ಅಥವಾ ರಾತ್ರಿ ಅನ್ನ ಚಪಾತಿ ಬದಲು ಈ ತರದ ಪ್ರೋಟೀನ್ ರಿಚ್ ದೋಸೆಯನ್ನು ನೀವು ಸಹ ಟ್ರೈ ಮಾಡಿ. ಇವತ್ತಿನ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.